ಹಾಯ್ ಅಗ್ರಿ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಅಂತ ಒಂದು ಬಸ್ ಓಡಾಡ್ತಾ ಇದೆ. ಆ ಬಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳ್ಸೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ, ಬನ್ನಿ. ಎಸ್, ನಾನು ಮಾತಾಡ್ತಿರೋದು ಬಂದ್ಬಿಟ್ಟು ಪೇಪೆ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಾಂಗ್ ಆಗಿ ಬಸ್ ಓಡಾಡ್ತಾ ಇದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಸಿನಿಮಾದ ಡೈರೆಕ್ಟ್ರು ಶ್ರೀಲೇಶ್ ಎಸ್ ನಾಯರ್ ಅವರು ಸಖತ್ತಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸೆನ್ಸರ್ ಶಿವ ಅನ್ನೋರು ಒಂದು ಪೋಸ್ಟ್ ಮಾಡಿದರು. ಇವರು ಸೆನ್ಸರ್ ಬೋರ್ಡ್ನವರ ಅಥವಾ ಸಿನಿಮಾ ಸೆನ್ಸರ್ ಆಗಿದೆನೋ ನನಗಂತೂ ಕನ್ಫರ್ಮ್ ಇಲ್ಲ. ಯಾಕಪ್ಪ ಅಂದರೆ ಸೆನ್ಸರ್ ಶಿವ್ ಅಂತ ಹೇಳ್ಬಿಟ್ಟು ಕೆಳಗಡೆ ಮೆನ್ಷನ್ ಮಾಡಿದಿರಲ್ಲ, ಹಾಗಾಗಿ ನನಗೆ ಸಣ್ಣದಾಗಿ ಡೌಟ್ ಬಂತಾ ಇದೆ. ಇನ್ನು ಪಕ್ಕದಲ್ಲೇ ಅವ್ರು ಪಾಕಿದ ಪೋಸ್ಟ್ನ ತೋರಿಸ್ತಾ ಇದ್ದೀನಿ ನಿಮಗೆ, ಡೀಟೇಲಾಗಿ ನೀವು ನೋಡ್ಕೊಳ್ಳಿ ಒಂದ್ಸಲ ಅಂತ ಹೇಳ್ತಾ ಈ ಸಿನಿಮಾದ ರಿಲೀಸ್ ಡೇಟ್ ಕಡೆ ಬರೋದಾದರೆ ಈ ಸಿನಿಮಾ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬಸ್ ಓಡಾಡ್ತಾ ಇದೆ. ಒಂದು ತಿಂಗಳಲ್ಲಿ ಪ್ರಮೋಷನ್ ಮಾಡ್ತಾರಾ ಇವರು? ನನಗಂತರೂ ಕನ್ಫ್ಯೂಸ್ ಆಗಿಬಿಟ್ಟಿದೆ ಫುಲ್ಲು. ಯಾಕಪ್ಪ ಅಂದರೆ ಅವ್ರ ಸಿನಿಮಾ ರೀಸೆಂಟ್ಲಿ ಒಂದು ಸರಳ ವಿರಳ ಪ್ರೇಮ ಕಥೆ ಸಿನಿಮಾ ಬಂದಿತ್ತಲ್ಲ, ಅದಾದಮೇಲೆ ಬರ್ತಿರೋ ಸಿನಿಮಾ ಪೇಪೆ. ಪೇಪೆ ಸಿನಿಮಾಗಂತರೂ ಸಿಕ್ಕಾಪಟ್ಟೆ ವೇಟಿಂಗಲ್ಲಿದ್ದಾರೆ. ಯಾಕಪ್ಪ ಅಂದರೆ ಟೀಸರ್ ಬಿಟ್ಟಿದ್ರಲ್ಲ ಪೇಪೆ ಸಿನಿಮಾದು, ಅದನ್ನ ನೋಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟು ಹೈಪ್ ಉಂಟು ಮಾಡಿತ್ತು. ಈ ಸಿನಿಮಾದಲ್ಲಿ ಶ್ರೀಲೇಶ್ ಎಸ್ ನಾಯರ್ ಅವರು ಯಾವ ರೀತಿ ನಮ್ಮ ವಿನಯ್ ರಾಜ್ಕುಮಾರ್ ಸರ್ನ ತೋರಿಸಿದ್ದಾರೆ ಅನ್ನೋದು ನೋಡೋದಕ್ಕೆ ಸಿಕ್ಕಾಪಟ್ಟೆ ವೇಟಿಂಗಲ್ಲಿದ್ದಾರೆ. ಅಭಿಮಾನಿಗಳೆಲ್ಲರೂ ಸಿಕ್ಕಾಪಟ್ಟೆ ವೇಟಿಂಗಲ್ಲಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಸಿನಿಮಾ ತಂಡದಿಂದನೇ ಒಂದು ಅಫಿಷಿಯಲ್ ಡೇಟ್ ಅನೌನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ, ಬಂದರೆ ಸೆಪ್ಟೆಂಬರ್ ಕೊನೆಗೆ ಅಥವಾ ನವಂಬರ್ ಸ್ಟಾರ್ಟಿಂಗಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದರೆ ನೆಕ್ಸ್ಟ್ ವೀಕಲ್ಲಿ, ನೆಕ್ಸ್ಟ್ ವೀಕ್ ಅಂದರೆ ಏನೇನು ಆಗಸ್ಟ್ ಬಂದೇ ಬಿಡ್ತು. ಆಗಸ್ಟಲ್ಲಿ ಭೀಮಾ ರಿಲೀಸ್ ಇದೆ. ಭೀಮಾ ಆದಮೇಲೆ ನಮ್ಮ ಗಣೇಶ್ ಸರ್ ಅವ್ರದ್ದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಕೂಡ ರಿಲೀಸಲ್ಲಿದೆ. ಅದಾದಮೇಲೆ ನಮ್ಮ ಶಿವಣ್ಣ ಅವರು ಎಂಟ್ರಿ ಕೊಡ್ತಾರೆ, ಅದು ಸಿಕ್ಕಾಪಟ್ಟೆ ಧೂಳು ಎಪ್ಸೋದಕ್ಕೆ ರೆಡಿಯಾಗಿದೆ. ಭೈರತಿ ನನಗಲ್ ಸಿನಿಮಾ ಅದಾದಮೇಲೆ ಬಂದರೆ ಒಂಥರ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದರೆ ಕಂಟಿನ್ಯೂ ಸಿನಿಮಾಗಳನ್ನ ಜನ ನೋಡೋದಕ್ಕೂ ಖುಷಿ ಪಡ್ತಾರೆ. ಅದ್ರ ಸೆಂಟ್ರಿಗೆ ಏನಾರು ಬಂತು ಅಂದರೆ ಸ್ವಲ್ಪ ಬೇರೆ ಬೇರೆ ಸಿನಿಮಾಗಳಿಗೆ ಹೊಡೆತ ಬೀಳುತ್ತೆ ಅಂತ ನನಗನ್ಸುತ್ತೆ. ಹೊಡೆದ ಬೀಳೋಕೆ ಏನು ಗುರು, ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಯಾವ ಸಿನಿಮಾ ಆದರೂ ನೋಡತಾರೆ ನಮ್ಮ ಜನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನೀವು ಎಷ್ಟು ವೇಟ್ ಮಾಡ್ತಾಯಿದ್ರಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ, ಹಾಗೂ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಜೈ ಹಿಂದ್, ಜೈ ಕರ್ನಾಟಕ.